ಎಸ್ ಸಿ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ ನಿರ ಸಂಪರ್ಕದಲ್ಲಿ ರಂಗಸ್ವಾಮಿಯವರೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಜೆ ಡಿ ಎಸ್ ಅಲ್ಪಸಂಖ್ಯಾತ ನಾಯಕರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ಕೇಸರಿ ಪಡೆಯಲು ಕೂಡ ಅಪಸ್ವರ ಕೇಳಿಬರ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ನಾಯಕರು ಯಾವ ರೀತಿಯಾಗಿ ಅಸಮಾಧ್ರದ ಹೊಗೆಯನ್ನು ಹೋಗ್ಲಾಡಿಸ್ತಾರೆ ಅದರ ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಮೈತ್ರಿ ಕಚ್ಚಾಟದಿಂದ ಕಾಂಗ್ರೆಸ್ಗೆ ಏನಾದರೂ ಮುಂಬರುವಂಥ ಎಂ ಪಿ ಚುನಾವಣೆಯಲ್ಲಿ ಲಾಭ ಆಗ್ಬೋದಾ ಹೇಗೆ ಹೌದಂಕಿತ ಈಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಆಡಳಿತಾರೋಢ ಕಾಂಗ್ರೆಸ್ ಪಕ್ಷ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲುವಂಥ ಗುರಿಯನ್ನು ಇಟ್ಟುಕೊಂಡು ಈಗಾಗಲೇ ಕಾರ್ಯೋನ್ಮುಖವಾಗಿದೆ ಒಂದೊಂದೇ ಗ್ಯಾರಂಟಿ ಯೋಜನೆ ಈಗಾಗಲೇ ಜಾರಿಗೆ ಮಾಡಿರುವಂಥ ಕಾಂಗ್ರೆಸ್ ಪಕ್ಷ ಮುಂಬರುವ ಲೋಕಸಭಾ ಚುನಾವಣೆಗೆ ಒಂದು ಮತ ಇದನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಮುಂದಾಗಿದೆ ಮತ ಬ್ಯಾಂಕ್ನ ಭದ್ರತೆಗೆ ಮುಂದಾಗಿರುವಂಥ ಕಾಂಗ್ರೆಸ್ನ ಈಗ ಸೋಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡು ಒಟ್ಟಾಗಿ ಒಂದು ಚುನಾವಣಾ ಕಣಕ್ಕೆ ಧುಮುಕೋದಕ್ಕೆ ಮುಂದಾಗಿದ್ದಾವೆ ಇನ್ನು ಸಿಟಿ ಹಂಚಿಕೆ ಮಾತ್ರ ಬಾಕಿ ಇದೆ ಆದರೆ ಈ ಮೈತ್ರಿಗೆ ಆರಂಭದಿಂದಲೇ ಅಪಸ್ವರ ಕೇಳಿಬಂದಿದೆ ಅದರಲ್ಲೂ ಪ್ರಮುಖವಾಗಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿರುವಂಥ ಸಿ ಎಂ ಇಬ್ರಾಹಿಂ ರವರೇ ಒಂದು ಬಾಂಬ್ ಸಿಡಿಸುವ ಮುಖಾಂತರ ನನ್ನನ್ನು ಈ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಒಂದು ಮೈತ್ರಿಗೆ ಒಂದು ಅಂಕಿತವನ್ನು ಹಾಕಿದ್ದಾರೆ ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅನ್ನೋ ಒಂದು ಬಹಿರಂಗ ಅಸಮಾಧಾನವನ್ನು ಹೊರಹಾಕುವ ಮುಖಾಂತರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಸಿ ಎಂ ಇಬ್ರಾಹಿಂ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ರಾಜ್ಯದ ಉದ್ಯಲಕ್ಕೂ ಕೂಡ ಒಂದು ಜೆ ಡಿ ಕಾರ್ಯಕರ್ತರು ಕೂಡ ಬಿ ಜೆ ಪಿ ಜೊತೆಗಿನ ಮೈತ್ರಿಗೂ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಬೆನ್ನಲ್ಲೇ ಕೆಲ ಜೆ ಡಿ ಶಾಸಕರು ಜೆ ಡಿ ಎಸ್ ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದು ಕೇಳಿ ಬರ್ತಾ ಇದೆ ಅದಕ್ಕೆ ಪುಷ್ಟಿ ನೀಡುವಂತೆ ಅನೂರ್ನ ಶಾಸಕ ಮಂಜುನಾಥ್ ಕೂಡ ಕಳೆದೆರಡು ದಿನಗಳ ಹಿಂದಷ್ಟೇ ಸಿದ್ದರಾಮಯ್ಯ ಅವರ ಜೊತೆ ಒಂದು ಮಾತುಕತೆಯನ್ನು ನಡೆಸಿರೋದು ಕೂಡ ಎಲ್ಲ ಒಂದು ಕಡೆ ಜೆ ಡಿ ಶಾಸಕರು ಒಂದು ಕಾಂಗ್ರೆಸ್ನ ಹತ್ರ ಹೋಗ್ತಾರ ಅನ್ನೋದಕ್ಕೆ ಸಾಕಷ್ಟು ಒಂದು ರೀತಿ ಒತ್ತಾಸೆಯನ್ನು ನೀಡುತ್ತದೆ ಅಂತ ಹೇಳ್ಬೋದು ಇದರ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲಿಯೂ ಕೂಡ ಅಸಮಾಧಾನ ಈಗ ಮೈತ್ರಿಗೆ ವಿಚಾರದಲ್ಲಿ ವ್ಯಕ್ತವಾಗಿದೆ ಅಂತ ಹೇಳ್ಬಹುದು ಜೆಡಿಎಸ್ ಜೊತೆಗಿನ ಮೈತ್ರಿಗೆ ಒಂದು ಮಾಜಿ ಸಚಿವ ಮತ್ತು ಹಾಲಿ ಶಾಸಕರು ಆಗಿರುವಂತಹ ಎಸ್ ಟಿ ಸೋಮಶೇಖರ್ ಮತ್ತು ಮಾಜಿ ಶಾಸಕ ಪ್ರೀತಂ ಗೌಡ ಸೇರಿದಂತೆ ಕೆಲ ಬಿಜೆಪಿಯ ಒಂದು ಪ್ರಮುಖ ನಾಯಕರು ಕೂಡ ಜೆಡಿಎಸ್ ಜೊತೆಗಿನ ಮೈತ್ರಿಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆ ಮೈತ್ರಿಯ ಅಗತ್ಯ ಇರಲಿಲ್ಲ ಬಿಜೆಪಿ ಒಂದೇ ಏಕಾಂಗಿಯಾಗಿ ಒಂದು ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತಹ ವಿಶ್ವಾಸ ಇತ್ತು ಈ ಮೈತ್ರಿಯಿಂದ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಬಿಜೆಪಿ ನಾಯಕರ ವ್ಯಾಖ್ಯಾನವಾಗಿದೆ ಒಂದು ಜೆ ಡಿ ಒಂದು ಹಲವಾರು ದಶ ಕಾಲಗಳಿಂದ ವಿರೋಧಿಸ್ಕೊಂಡು ಬಂದಿರುವಂತಹ ಒಂದು ಬಿಜೆಪಿಯ ನಾಯಕರು ಈಗ ಮೈತ್ರಿ ವಿಚಾರದಲ್ಲಿ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ಹೊರಹಾಕಿದ್ದಾರೆ ಇನ್ನು ಎಸ್ ಟಿ ಸೋಮಶಕರ ಹೇಳಿಕೆಗೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಕೂಡ ತಿರುಗೇಟು ನೀಡಿ ಇದು ಪಕ್ಷದ ನಿರ್ಧಾರ ಪಕ್ಷದ ನಿರ್ಧಾರವನ್ನು ಹಕ್ಕು ಯಾರಿಗೂ ಇರೋದಿಲ್ಲ ನೀವು ಬೇಕಾದರೆ ಪಕ್ಷದಲ್ಲಿ ಇರಿ ಅಂದ್ರೆ ಹೋಗಿ ಅನ್ನೋ ಒಂದು ದಾಟಿಯಲ್ಲಿ ಮಾತನಾಡುವ ಮುಖಾಂತರ ಎಲ್ಲೋ ಒಂದ್ ಕಡೆ ಒಂದು ಮೈತ್ರಿ ವಿಚಾರ ಬಿಜೆಪಿಯ ನಾಯಕರ ನಡುವೆ ಪರಸ್ಪರ ರಾಜಕೀಯ ಕೆಸರ ರಚಾಟಕ್ಕೂ ಇಲ್ಲಿ ಕಾರಣ ಆಗಿದೆ ಅಂತ ಹೇಳಬಹುದು ಇನ್ನು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಉಂಟಾಗಿರುವಂತಹ ಅಸಮಾಧಾನದ ಲಾಭವನ್ನ ಪಡ್ಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ ಕೂಡ ಆವನಿಸ್ತಾ ಇದೆ ಯಾವೆಲ್ಲ ನಾಯಕರು ಒಂದು ಈ ರೀತಿ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೋ ಅವ್ರನ್ನ ಪಕ್ಷಕ್ಕೆ ಸೆಳೆದ್ಕೊಳ್ಳೋದು ಇಲ್ಲ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪರೋಕ್ಷವಾಗಿ ಅವರ ಬೆಂಬಲವನ್ನು ಪಡೆದುಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಪೂರಕವಾದ ವಾತಾವರಣ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಒಂದು ನಾಯಕರು ಕೂಡ ಒಂದು ರಣತಂತ್ರವನ್ನು ಎಣೀತಾ ಇದ್ದಾರೆ ಈಗ ನಾವು ನೋಡ್ತಾ ಹೋಗ್ಬೋದು ಈಗ ರಾಜ್ಯದಲ್ಲಿ ಒಂದು ಕೆಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಗಿಬಿದ್ದಿರುವ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಎರಡು ಪಕ್ಷಗಳ ಒಂದು ಮೈತ್ರಿಯನ್ನ ಯಾವ ರೀತಿ ಹಣಿಬೇಕು ಯಾವ ರೀತಿ ಕ್ಯಾಸ್ಟ್ ಕಾಂಬಿನೇಷನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಕೂಡ ಮುಂದಾಗಿದೆ ಈ ಮುಖಾಂತರ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಾಕಷ್ಟು ರೀತಿ ಆಂತರಿಕ ಬೇಗುದಿ ಇದೆ ಒಂದು ಶಾಮನೂರು ಶಿವಶಂಕರಪ್ಪನವರು ಸಿಡಿಸಿರುವಂತಹ ಒಂದು ಲಿಂಗಾಯತ ಅಸ್ತ್ರದಿಂದ ಕಾಂಗ್ರೆಸ್ ಪಾಳ್ಯದಲ್ಲಿ ತಳ್ಳಣ ಉಂಟಾಗಿದ್ರು ಕೂಡ ಕಳೆದ ರಾತ್ರಿ ಸಿದ್ದರಾಮಯ್ಯನವರು ಕೂಡ ಒಂದು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡುವ ಮುಖಾಂತರ ಒಂದು ಭಿನ್ನಮತ ಶಮನಕ್ಕೂ ಕೂಡ ಮುಂದಾಗಿದ್ದಾರೆ ಒಟ್ಟಾರೆಯಾಗಿ ರಾಜ್ಯ ರಾಜ್ಯ ರಾಜಕೀಯದಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ರೀತಿಯ ರಾಜಕೀಯ ಬೆಳವಣಿಗೆಗಳು ಸಂಭವಿಸ್ತಾ ಇದು ಅದು ಮುಂಬರುವ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕು ಒಟ್ಟಾರೆಯಾಗಿ ಜೆ ಡಿ ಎಸ್ ಬಿ ಜೆ ಪಿ ಒಂದು ಮೈತ್ರಿಯ ವಿಚಾರದಲ್ಲಿ ಎರಡೂ ಪಕ್ಷಗಳ ನಾಯಕರಲ್ಲೇ ಈ ರೀತಿ ಆರಂಭದಲ್ಲೇ ಅಪಸ್ವರ ಕೇಳಿ ಬಂದಿರುವ ಒಂದು ಹಿನ್ನೆಲೆಯಲ್ಲಿ ಅದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಕೂಟಕ್ಕೆ ಮಾರಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ಲಾಭ ಆಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಅಂಕಿತ